ಆ ಎರಡನೇ ರೋಲ್ ನಾಲ್ಕನೇ ಹುಡುಗಿ ನೋಡು ನಿನ್ನ ಮೇಲೆ ಒಂಥರ ಕ್ರಶ್ ಐ ಲವ್ ಯು ಯು ಆರ್ ಅ ಸ್ವೀಟ್ ಹಾರ್ಟ್ ಕಿಸ್ ಮಾಡಿದ್ರಾ ನಮ್ಮನ್ನ ನಾವೇ ತುಂಬಾ ಕೀಳಾಗಿ ಅನ್ಕೊಂತಾ ಇದೀವಿ ಅನ್ಸುತ್ತೆ ಆಕ್ಚುಲಿ ನಾವು ಒಂದು ಲೆವೆಲ್ ಅಲ್ಲ ಇದೀವಿ ಬ್ಲಾಕ್ಬಸ್ಟರ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮೋಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ ನೆಕ್ಸ್ಟ್ ಆಪ್ ನಮಸ್ಕಾರ ಸುಪ್ರಭಾತಂ ನಲ್ಬೆಳಗು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಶರನ್ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಮತ್ತಾವ ಪೂಜೆ ಉಪಾಸನೆಗಳು ಸಾಧ್ಯವಾಗದೇ ಇದ್ದರೂ ಈ ಶ್ಲೋಕವನ್ನು ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಅನುರಣನ ಮಾಡುವುದರಿಂದ ಉಚ್ಚಾರಣ ಮಾಡುವುದರಿಂದ ತಾಯಿಯಲ್ಲಿ ಭಕ್ತಿಯನ್ನು ಮತ್ತೆ ಮತ್ತೆ ಮೊಗೆದು ಅವಳ ಪಾದಕ್ಕೆ ಸಮರ್ಪಣೆ ಮಾಡೋದರಿಂದ ಅನಲ್ಪವಾದ ಐಶ್ವರ್ಯ ಜ್ಞಾನವು ಸಿದ್ಧಿಯಾಗುತ್ತೆ ಇಷ್ಟಕಾಮ್ಯಾರ್ಥ ಸಿದ್ಧಿಯಾಗುತ್ತೆ ಅನ್ನೋದು ಅನೂಚಾನ ಕಾಲದಿಂದಲೂ ಹಿರಿಯರೂ ಕಂಡುಕೊಂಡಂತಹ ಪರಮಸತ್ಯ ಅತ್ಯಂತ ಸುಲಭೋಪಾಯದಲ್ಲಿ ನಾವೆಲ್ಲರೂ ದೇವಿ ಕರುಣೆಯನ್ನು ಪಡೆಯಬೇಕಾದರೆ ಇರುವಂತಹ ಒಂದು ಮಾರ್ಗ ಈ ಶ್ಲೋಕದ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಈ ಶ್ಲೋಕವನ್ನು ಹೇಳೋದು ಹಾಗಾದರೆ ಸಾಮಾನ್ಯವಾದ ದಿನಗಳಲ್ಲಿ ಹೇಳಬಾರ್ದೆ ಖಂಡಿತವಾಗಿ ಹೇಳಬಹುದು ಆದರೆ ಶಕ್ತಿ ಸ್ವರೂಪಿಣಿ ವಿಶೇಷವಾಗಿ ವಿಜೃಂಭಿಸುವಂತಹ ನವರಾತ್ರದಲ್ಲಿ ಈ ಶ್ಲೋಕಕ್ಕೂ ಶಕ್ತಿ ಅಪರಿಮಿತವಾಗಿದೆ ಹಾಗಾಗಿ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಈ ಶ್ಲೋಕವನ್ನು ಈ ನವರಾತ್ರದ ಸಂದರ್ಭದಲ್ಲಿ ಹೇಳೋಣ ಎನ್ನುವಂತಹ ಮಾತನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತಾ ಮಧ್ಯಮ ಚರಿತ್ರದ ವಿಸ್ತೃತಿಯನ್ನು ತಮಗಾಗಿ ಹೇಳ್ತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ ಎಲ್ಲ ಬಗೆಯ ದೇವಾನುದೇವತೆಗಳ ಶಕ್ತಿ ತೇಜೋ ರಾಶಿಗಳು ಒಂದುಗೂಡಿ ಮುಗಿಲು ಮುಟ್ಟುವಷ್ಟು ದೊಡ್ಡ ಆಕಾರದ ಬೆಳಕೊಂದು ಆಗಿ ಅದು ನಾರೀ ಸ್ವರೂಪವನ್ನು ಪಡೆದುಕೊಂಡಿದೆ ನಾರೀ ಸ್ವರೂಪವನ್ನು ಪಡೆದು ದೇವಾನುದೇವತೆಗಳ ಆಯುಧಗಳನ್ನು ಕೂಡ ಪಡೆದುಕೊಂಡಿದೆ ಈಶ್ವರ ತ್ರಿಶೂಲ ಕೊಟ್ಟಿದ್ದರೆ ಕೃಷ್ಣ ಚಕ್ರ ಕೊಟ್ಟಿದ್ದಾನೆ ವರುಣ ಶಂಖ ಅಗ್ನಿ ಶಕ್ತಿಯಾಯುಧ ವಾಯು ಬಿಲ್ಲು ಬಾಣಗಳಿರುವ ಬತ್ತಳಿಕೆಗಳು ಇಂದ್ರ ವಜ್ರಾಯುಧ ಮತ್ತು ಐರಾವತದ ಘಂಟೆ ಯಮ ದಂಡ ಜಲಾಧಿಪತಿ ವರುಣ ಪಾಶ ಪ್ರಜಾಪತಿ ಅಕ್ಷಮಾಲೆ ಬ್ರಹ್ಮ ಕಮಂಡಲು ಸೂರ್ಯ ರೋಮ ಕೂಪಗಳಲ್ಲಿ ರಶ್ಮಿ ಕೂದಲ ಎಳೆ ಎಳೆಯಲ್ಲಿಯೂ ಕೂಡ ತೇಜಸ್ಸನ್ನು ಸೂರ್ಯ ತುಂಬಿದ್ದಾನೆ ಕಾಲ ಖಡ್ಗ ಗುರಾಣಿಗಳನ್ನು ಕೊಟ್ಟರೆ ಕ್ಷೀರಸಾಗರದ ಅಭಿಮಾನಿ ದೇವತೆಗಳು ಶುದ್ಧ ಹಾರ ಹೊಸ ಬಟ್ಟೆ ಚೂಡಾಮಣಿ ಕರ್ಣಕುಂಡಲ ಕಡಗ ಕಂಠಾಭರಣ ಕಾಲ್ಗೆಜ್ಜೆಗಳು ಅರ್ಧಚಂದ್ರ ಕೇಯೂರ ರತ್ನದುಂಗುರಗಳನ್ನು ಕೊಟ್ಟಿದ್ದಾರಂತೆ ವಿಶ್ವಕರ್ಮ ದೇವಶಿಲ್ಪಿ ಕೊಡಲಿಯನ್ನು ಕೊಟ್ಟರೆ ಸಮುದ್ರ ದೇವತೆಗಳು ತಾಯಿಯ ಎದೆಯ ಮೇಲೆ ಎಂದಿಗೂ ಬಾಡದೇ ಇರುವ ಕಮಲಗಳ ಮಾಲೆ ಕಿಂಜಲ್ಕಿನಿ ಮಾಲೆಯನ್ನು ಕೊಟ್ಟಿದ್ದಾರಂತೆ ಹಿಮವಂತ ಸಿಂಹವನ್ನು ವಿವಿಧ ರತ್ನಗಳನ್ನು ಕೊಟ್ಟರೆ ಕುಬೇರ ಎಂದಿಗೂ ಬರಿದಾಗದ ಸುರಾ ಪಾತ್ರೆಯನ್ನು ಕೊಟ್ಟಿದ್ದಾನೆ ಶೇಷ ಮಣಿಭೂಷಿತ ಹಾರವನ್ನು ಕೊಟ್ಟಿದ್ದಾನೆ ನಾಗಹಾರವನ್ನು ಹೀಗೆ ಸಿದ್ಧಳಾದಂತಹ ತಾಯಿ ಸರ್ವಾಲಂಕಾರ ಭೂಷಿತೆಯಾಗಿ ಕಂಗೊಳಿಸ್ತಾ ಅತ್ತ ಆವಿರ್ಭಾವವಾಗಿದ್ದಾಳೆ ಆ ತಾಯಿಯ ಪರಮ ಸುಂದರ ರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡರೆ ಸಾಕು ಯಾವುದೋ ಒಂದು ಬೇರೆಯ ಲೋಕಕ್ಕೆ ಶಾಕ್ತ ಪ್ರಪಂಚಕ್ಕೆ ನಾವು ಹೊರಟು ಹೋಗ್ತೇವೆ ಈ ಸ್ತರದಲ್ಲಿ ತಾಯಿಯ ಆ ದಿವ್ಯ ಮಂಗಲ ರೂಪವನ್ನು ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ನಾವೆಲ್ಲ ಕಲ್ಪಿಸಿಕೊಳ್ಳೋಣ ಅಮ್ಮ ಕಾಲ್ಗೆಜ್ಜೆಗಳನ್ನಿಟ್ಟು ಉಟ್ಟು ತೊಟ್ಟು ನಮ್ಮ ಹೃದಯ ಸಾಮ್ರಾಜ್ಯಕ್ಕೆ ಒಂದೊಂದೇ ಹಂಸತೂಲಿಕೆಯ ಹೆಜ್ಜೆಗಳನ್ನಿಟ್ಟುಕೊಂಡು ಬಂದರೆ ತಾಯಿ ನಮ್ಮ ಚಿತ್ತರಂಜನೆ ಆಗಿ ನಮ್ಮಲ್ಲಿ ಉಳಿದುಕೊಂಡರೆ ಬಹುಶಃ ಅದಕ್ಕಿಂತ ಪರಮಾನಂದಕರವಾದಂತಹ ಸ್ಥಿತಿ ಮತ್ತೊಂದಿಲ್ಲವೇನು ಅಂತಹ ತಾಯಿಗೆ ಸರ್ವ ಮಂಗಲಿಗೆ ಮತ್ತೆ ಮತ್ತೆ ತಲೆಬಾಗೋಣ ಹೀಗೆ ಸಿದ್ಧಳಾದಂತಹ ನಾರಿ ಮಣಿ ದಿವ್ಯ ನಾರಿ ಮದನಾರಿ ಭೈರವ ನಾರಿಯಾಗಿ ಕಂಗೊಳಿಸಿದ್ದಾಳೆ ಈಕೆ ಗಟ್ಟಿಯಾಗಿ ಒಂದೊಮ್ಮೆ ಗರ್ಜನೆ ಮಾಡಿದ್ದಾಳೆ ಹೂಂಕಾರ ಮಾಡಿದ್ದಾಳೆ ಮುಗಿಲು ಮುಟ್ಟುಬಿಟ್ಟಿದೆ ಮುಗಿಲಿನಿಂದ ಪ್ರತಿಧ್ವನಿಯಾಗಿ ಭೂಮಿ ಬಿರಿದಿದೆ ಪರ್ವತಗಳೆಲ್ಲ ಅಲ್ಲಾಡಿ ಚಲ್ಲಾಪಿಲ್ಲಿಯಾಗಿವೆ ಸಮುದ್ರಗಳು ಉಕ್ಕಿ ಸುರಿದಿವೆ ಮೇಘಗಳೆಲ್ಲ ಸ್ಫೋಟಿಸಿ ದಿವ್ಯಾಮೃತ ಧಾರೆಯಾಗುತ್ತಾ ಇದೆ ಎಲ್ಲೆಲ್ಲಿಯೂ ಕ್ಷೋಭೆಯಾಗಿಬಿಟ್ಟಿದೆ ಜಯಘೋಷ ಮೊಳಗುತ್ತಾ ಇದೆ
ದೇವತೆಗಳು, ಗಂಧರ್ವರು, ಋಷಿಗಳು ಎಲ್ಲರೂ ತಾಯಿಯನ್ನು ಜಯವು ನಿನಗೆ, ಶುಭವು ನಿನಗೆ ಎನ್ನುವುದಾಗಿ ದಿವ್ಯ ಸನ್ಮಂಗಲ ಘೋಷವನ್ನು ಮಾಡುತ್ತಾ ಇದ್ದಾರೆ. ದೇವಿ ತನ್ನ 18 ಕೈಗಳಿಂದ ವಿವಿಧವಾದ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಪರಶು, ಬಾಣ, ಗದೆ, ಸಿಡಿಲು, ಪದ್ಮ, ಧನಸ್ಸು, ಸುರಾಪಾತ್ರೆ, ದಂಡ, ಶಕ್ತಿ, ಕತ್ತಿ, ಗುರಾಣಿ, ಶಂಖ, ಗಂಟೆ, ಮಡಕೆ, ಶೂಲ, ಪಾಶ, ಚಕ್ರ, ಒಂದೇ ಎರಡೇ ಅನೇಕ ಅನೇಕ ಆಯುಧಗಳನ್ನು ಧರಿಸಿ ನಿಂತಿದ್ದಾಳೆ. 3 ಲೋಕಗಳನ್ನು ವ್ಯಾಪಿಸಿ ನಿಂತಿರುವಂತಹ ದೇವಿ ಎಲ್ಲ ಬಗೆಯ ಸೃಷ್ಟಿಗೆ ಕಾರಣಕರ್ತಳಾಗಿದ್ದಾಳೆ. ಈಶದ್ಹಾಸ್ಯೇನ, ಈಕೆ ಸ್ವಲ್ಪ ಮುಗುಳ್ನಗೆಯನ್ನು ಮಂದಹಾಸವನ್ನು ಬೀರಿದ್ದರಿಂದ ಅಂಡ ಪಿಂಡಾಂಡ ಬ್ರಹ್ಮಾಂಡಗಳೆಲ್ಲ ಸೃಜಿಸಿಬಿಟ್ಟಿವೆಯಂತೆ ತಮ್ಮಷ್ಟಕ್ಕೆ ತಾನೇ. ದೇವಿ ಕರುಣೆಯಿಂದ ಸರ್ವಸೃಷ್ಟಿಯಾಗಿ ಹೋಗಿದೆ. ಹಾಗೆ ಸೃಷ್ಟಿ ಮಾಡುವ ಈ ತಾಯಿಯನ್ನು ನವರಾತ್ರದ ಈ 4ನೆಯ ದಿವಸ ಕೂಷ್ಮಾಂಡಾ ದೇವಿ ಎನ್ನುವುದಾಗಿ ಕರೆಯುತ್ತಾರೆ. ಕೂಷ್ಮಾಂಡ, ಕೂ ಉಷ್ಮ ಅಂಡ, ಇದರ ವ್ಯುತ್ಪತ್ತಿಯನ್ನು ಹೇಳ್ತಾ ಹೋದರೆ, ಪದಚ್ಛೇದವನ್ನು ಹೇಳ್ತಾ ಹೋದರೆ, ಅದೇನೇ ಇರಲಿ, ಲೋಕಲೋಕಗಳನ್ನು ಸೃಜಿಸಿದ ತಾಯಿ ಈಕೆ ಎನ್ನುವುದಾಗಿ ತಿಳಿದು ಸರ್ವರೇ ವಿಧವಾದಂತಹ ನಮಸ್ಕಾರಗಳನ್ನು ತಾಯಿಗೆ ಮಾಡಬೇಕು. ಈ ತಾಯಿ ಲೋಕಲೋಕಗಳನ್ನು ವ್ಯಾಪಿಸಿ ನಿಂತಿದ್ದಾಳೆ. ತನ್ನ ಪಾದಾಘಾತದಿಂದ ನೆಲವನ್ನು ತಗ್ಗಿಸಿದ್ದಾಳೆ. ಕಿರೀಟಾಗ್ರದಿಂದ ಕೊರೆದು ಆಕಾಶವನ್ನು ಭೇದಿಸಿಬಿಟ್ಟಿದ್ದಾಳೆ. ಬಿಲ್ಲಿನ ಹೆದೆಯನ್ನು ಒಂದು ಸಾರಿ ಠೇಂಕಾರ ಮಾಡಿದ್ದಾಳೆ. ಪಾತಾಳ ಲೋಕಗಳೆಲ್ಲ ಬೆಂಡಾಗಿ ಅದರಿ ಅಲ್ಲಾಡಿ ಹೋಗಿದೆ. ಆ ದೇವಿಯ ಆ ಮಹಾರವವನ್ನು, ಆ ದೊಡ್ಡದಾದ ಗರ್ಜನೆಯನ್ನು ಕೇಳಿ ದೈತ್ಯ ಮಹಿಷಾಸುರ ಎಚ್ಚೆತ್ತುಕೊಂಡಿದ್ದಾನೆ. ಅರೆ, ಇಷ್ಟು ಕಾಲ ಕೇಳದೇ ಇರುವಂತಹ ಈ ಮಹೋಗ್ರವಾದ ಧ್ವನಿ ಯಾವುದು, ಯಾವುದಿರಬೇಕು ಈ ಒಂದು ಸದ್ದು ಅಂದುಕೊಂಡು ಎತ್ತಲಿಂದ ಆ ಶಬ್ದ ಬಂದಿತು, ಅತ್ತಲೂ ಧಾವಿಸಿಬಿಟ್ಟಿದ್ದಾನೆ. ಸಹಸ್ರ ಬಾಹುಗಳಿಂದ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿ ನಿಂತಿದ್ದಂತಹ ದುರ್ಗೆ ದುರಿತಾಪಹಾರಿಣಿಯನ್ನು, ಮಹಾಸುಂದರಿಯನ್ನು ಅಲ್ಲಿ ನೋಡಿದ್ದಾನೆ. ಅವಳ ರೂಪ ಲಾವಣ್ಯಕ್ಕೆ ಮಹಿಷಾಸುರ ಕರಗಿ ಹೋಗಿದ್ದಾನೆ. ಎಂತಹ ಅಪ್ರತಿಮ ಚಲುವು ಅದು! ಚಲುವಿನ ಚಕ್ರವರ್ತಿನಿಯಾಗಿ ಕಂಗೊಳಿಸಿದ್ದಾಳೆ. ದೇವತೆಗಳ ತೇಜೋರಾಶಿಯ ಒಂದು ಪೂರ್ಣಾವತಾರ ತಾಯಿ. ಆಕೆ ನಳನಳಿಸ್ತಾ ಇದ್ದಾಳೆ. ಕಾಂತಿ ಎಷ್ಟರ ಮಟ್ಟಕ್ಕೆ ಹೊರಸೂಸ್ತಿದೆ ಅಂದರೆ, ಸೂರ್ಯಚಂದರು ತಮ್ಮ ಕೆಲಸಗಳನ್ನು ನಿಲ್ಲಿಸಿಬಿಟ್ಟು ತಾಯಿಯನ್ನು ಅವಾಕ್ಕಾಗಿ ನೋಡ್ತಾ ಇರಬೇಕು. ಅಷ್ಟರ ಮಟ್ಟಕ್ಕೆ ತಾಯಿಯ ಸೌಂದರ್ಯ ಪೂರ್ಣವಾಗಿ ವಿಭ್ರಾಜಿಸ್ತಾ ಇದೆ. ದುರುಳ ದೈತ್ಯ ಮಹಿಷಾಸುರ ಆಕೆಯನ್ನು ಕಂಡು ಇಷ್ಟು ಸೌಂದರ್ಯ ಅವತಾರವಾಗಲಿಕ್ಕೆ ಸಾಧ್ಯವೇ ಎನ್ನುವಂತಹ ನಿಬ್ಬೆರಗಿನಲ್ಲಿ ಅವಳನ್ನು ನೋಡುತ್ತಾ ನೋಡುತ್ತಾ ಅವನಲ್ಲಿ ಕಾಮ ಪೂರ್ಣವಾಗಿ ಜಾಗೃತವಾಗಿ ಬಿಟ್ಟಿದೆ. ಮದಾಂಧನಾದ ಆತ ಮಹಿಷಾಸುರ ತಾಯಿಯ ರೂಪಕ್ಕೆ ಮನಸೋತು ಅವಳು ತಾಯಿ ಜಗಜ್ಜನನಿ ಎನ್ನುವುದನ್ನು ಲೆಕ್ಕಿಸದೆ ತನ್ನ ಅರ್ಧಾಂಗಿನಿಯಾಗಬೇಕಾಗಿ ಅವಳಲ್ಲಿ ಕಾಮದ ಪ್ರಸ್ತಾಪವನ್ನು ಮಾಡಿದ್ದಾನೆ. ತನ್ನ ಚರಣ ದಾಸಿಯಾಗಬೇಕು ಎಂದಿದ್ದಾನೆ ಆ ಚರಣ ಕಮಲೆಯನ್ನು. ದೇವಿಯ ಕೆಂಗಣ್ಣಿಗೆ ತುತ್ತಾಗೋದು ಅವನಿಗೆ ವಿಧಿ ಲಿಖಿತವೇ ಸರಿ, ಆದರೂ ಅಷ್ಟೊಂದು ಅಹಂಕಾರದಿಂದ ಉಬ್ಬಿ ಕೊಬ್ಬಿ ಮೆರೆಯುತ್ತಿದ್ದಾನೆ ಮಹಿಷಾಸುರ. ಈ ಜಗದೇಕ ವೀರನೊಡನೆ ನೀನು ಇಲ್ಲಿ ಬಂದು ನಿಂತು ಸಂಭಾಷಣೆಯನ್ನು ಮಾಡುವುದೇ ಎನ್ನುವುದಾಗಿ ಗಹಗಹಿಸಿ ನಗ್ತಾ ಇದ್ದಾನೆ. ದೇವಿಯನ್ನು ಕೇಳಿದ್ದಾನೆ, ನನ್ನ ತೊಡೆಯನ್ನೇರು ಬಾ, ನನ್ನ ಪಟ್ಟಣಕ್ಕೆ ನೀನು ರಾಣಿಯಾಗಿ ಬಿಟ್ಟರೆ ಸರ್ವಾಧಿಪತ್ಯವನ್ನು, ಚಕ್ರಾಧಿಪತ್ಯವನ್ನು ಸ್ಥಾಪಿಸಬಹುದು. 3 ಲೋಕಗಳಿಗೆ ಒಡತಿಯಾಗುತ್ತೀಯೇ. ಆಕೆ 14 ಲೋಕಗಳಿಗೆ ಒಡತಿ. ಆದರೂ ಸರ್ವವನ್ನು ಲೀಲಾ ನಾಟಕ ಸೂತ್ರಧಾರಿಣಿಯಾಗಿ ಆಕೆಯೇ ನಿಯಂತ್ರಣ ಮಾಡುತ್ತಾ ಹೇಳಿದ್ದಾಳೆ. ನಾಚುತ್ತ ದೇವಿ ನುಡಿದಿದ್ದಾಳೆ ತನ್ನ ಬಿಂಕದ ಬಿನ್ನಾಣದ ನುಡಿಗಳನ್ನು. ವೀರ, ಮದುವೆಯೇನೋ ಆಗಬಹುದಿತ್ತು ನಿನ್ನೊಟ್ಟಿಗೆ, ಆದರೆ ನನ್ನದೊಂದು ಷರತ್ತಿದೆಯಲ್ಲ. ನಾನು ಸಣ್ಣ ವಯಸ್ಸಿನಲ್ಲಿ ಒಂದು ಷರತ್ತನ್ನು ನನಗೆಯಾಗಿ ನಾನು ವಿಧಿಸಿಕೊಂಡು ಬಿಟ್ಟಿದ್ದೇನೆ ಎನ್ನುವುದಾಗಿ ಆತ ಕೇಳಿದ್ದಾನೆ. ಈ ಜಗದೇಕ ವೀರನಿಗೆ ಷರತ್ತಿನ ಒಂದು ನಿರ್ಬಂಧವೇ. ಏನು ಷರತ್ತದು ಹೇಳು ಎನ್ನುವುದಾಗಿ ಆಗ
ಆಕೆ ಯಾವ ಷರತ್ತನ್ನು ಹೇಳಿದ್ದಾಳೆ ಗೊತ್ತೇ ನಿಮಗೆ? ನೋಡೋಣ ವಿರಾಮದ ನಂತರ. ತಾಯಿ ದೇವಿ ಅಲ್ಲಿ ಷರತ್ತೊಂದನ್ನು ಹೇಳಿದ್ದಾಳೆ. ಏನು ಷರತ್ತು? ಸಣ್ಣ ವಯಸ್ಸಿನಿಂದಲೂ ಅಂದುಕೊಂಡು ಬಿಟ್ಟಿದ್ದೇನೆ, ಯಾವ ಮಹಾಪುರುಷ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲುತ್ತಾನೋ ಅವನಿಗೆ ನಾನು ವರಮಾಲೆಯನ್ನು ತೊಡಿಸೋದು ಅನ್ನುವುದಾಗಿ ನಾನು ಅಂದುಕೊಂಡು ಬಿಟ್ಟಿದ್ದೇನೆ. ಹಾಗಾಗಿ ನನ್ನೊಡನೆ ಯುದ್ಧ ಮಾಡಿದರೆ ಗೆದ್ದರೆ ಖಂಡಿತವಾಗಿಯೂ ನಿನ್ನೊಟ್ಟಿಗೆ ನಾನು ಮದುವೆಯಾಗುತ್ತೇನೆ ಎನ್ನುವುದಾಗಿ ದೇವಿ ಹೇಳಿದ್ದಾಳೆ. ಇದಕ್ಕಾಗಿ ಗಹಗಹಿಸಿ ನಕ್ಕಿದ್ದಾನೆ ಮಹಿಷಾಸುರ. ಚತುರ್ದಶ ಭುವನಗಳು ತುಂಬಿ ಹೋಗಬೇಕೇನೋ ಅಷ್ಟೊಂದು ದೊಡ್ಡ ಸದ್ದಿನಿಂದ ಜೋರಾಗಿ ನಕ್ಕಿದ್ದಾನೆ. ನಕ್ಕು ಹೇಳಿದ್ದಾನೆ, ಅಯ್ಯೋ ಈ ಜಗದೇಕ ವೀರನೊಡನೆ ಅಬಲೆಯಾದ ನಿನ್ನ ಹೋರಾಟವೇ. ಆಗಲಿ ಆಗಲಿ ಬಿಡು. ಸ್ವಲ್ಪವೂ ವಿಚಲಿತವಾಗದೆ ದೇವಿಯನ್ನು ನೋಡುತ್ತಾ ನೋಡುತ್ತಾ ಅವಳನ್ನು ಯಾವ ಕ್ಷಣದಲ್ಲಿ ತನ್ನವಳಾಗಿ ಮಾಡಿಕೊಳ್ತೇನೋ ಎನ್ನುವಂತಹ ಕಾಮದಾಹಿಯಾಗಿ ಅಲ್ಲಿದ್ದರೆ ಈಕೆ ಹೂಂಕಾರ ಮಾಡುತ್ತಾ ಕೇವಲ ಅಲ್ಲಿ ನಿಂತಿದ್ದಾಳಷ್ಟೇ. ತನ್ನ ಬಿಸಿಯುಸಿರು ಇನ್ನೂ ಆತನಿಗೆ ಮುಟ್ಟೇ ಇಲ್ಲ. ದೊಡ್ಡದಾದ ಸೈನ್ಯದೊಡನೆ ಮಹಿಷಾಸುರ ಬಂದುಬಿಟ್ಟಿದ್ದಾನೆ. ಸಾಗರೋಪಾದಿಯಲ್ಲಿ ಮಹಿಷನ ಸೈನ್ಯ ನುಗ್ಗುತ್ತಾ ಇದೆಯಂತೆ. ಚಿಕ್ಷುರ ಚಾಮರ ಉದಗ್ರ ಮಹಾಹನು ಅಸಿಲೋಮ ಭಾಷ್ಕಲ ಉಗ್ರದರ್ಶನ ಬಿಡಾಲ ಮುಂತಾದ ಅನೇಕಾನೇಕ ವೀರರು ಓಡಿ ಓಡಿ ಬರ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಚತುರಂಗ ಬಲ, ಕೋಟ್ಯನು ಕೋಟಿ ರಥ ಸೈನ್ಯ, ಆನೆ ಕುದುರೆ ಬಿಳ್ಳಾಳುಗಳನ್ನೊಡಕೂಡಿಕೊಂಡು ಮಹಾಸೈನ್ಯ ಒಂದು ದೇವಿಯ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ. ಅಲ್ಲಿ ದೇವಿಯೇನು ಸಾಮಾನ್ಯಳೇನು, ಆಕೆಯೂ ಮಹಾ ಅಸಾಮಾನ್ಯೆ. ಅಲ್ಲಿ ಆ ಸೈನಿಕರೆಲ್ಲ ಬಂದ ಆ ಮಹಿಷಾಸುರನ ಸೈನಿಕರು ತೋಮರ ಭಿಂದಿಪಾಲ ಶಕ್ತಿ ಮುಸಲ ಮುದ್ಗರ ಪರಶು ಪಟ್ಟಿಷ ಅನೇಕ ಆಯುಧಗಳಿಂದ ತಾಯಿಗೆ ಪ್ರಹಾರವನ್ನು ಮಾಡುತ್ತಾ ಇದ್ದಾರೆ. ಇನ್ನೆಂತಹ ಗರ್ವಿಷ್ಠರು, ಇನ್ನೆಂತಹ ಹತಭಾಗ್ಯರು ತಾಯಿಗೆ ಪ್ರಹಾರವನ್ನು ಮಾಡುತ್ತಾ ಇದ್ದಾರೆ. ಚಂಡಿಕೆ ಈಕೆ ಈಗ ಚಂಡಿಕೆಯಾಗಿದ್ದಾಳೆ. ಆತ್ಮೀಯರೇ, ಒಂದೊಂದು ವಿಚಾರವನ್ನು ತಮ್ಮಲ್ಲಿ ಹೇಳಲಿಕ್ಕೂ ನಮ್ಮಲ್ಲಿ ಬಹಳಷ್ಟು ಭಕ್ತಿಯ ಭಾವಪುಳಕವಾಗುತ್ತೆ. ಈಕೆಯನ್ನು ಚಂಡಿಕಾ ಅಂತ ಯಾಕೆ ಕರೀತಾರೆ ಅನ್ನೋದಾದರೆ, ಒಂದು ವಿಚಾರದಲ್ಲಿ ಆಕೆಯ ನರ ನರಗಳಿಂದ ನರತಂತುಗಳಿಂದ ನೂರಾರು ನರಿಗಳು ಹುಟ್ಟುತ್ತವಂತೆ. ನೂರಾರು ತೋಳಗಳಂತಹ ನರಿಗಳು ಹುಟ್ಟುತ್ತಂತೆ, ತೋಳಗಳೇ ಹುಟ್ಟುತ್ತವಂತೆ ನರ ನಾಡಿಯ ತಂತುಗಳಿಂದ. ಹಾಗಾಗಿ ಆಕೆಯನ್ನು ಚಂಡಿಕಾ ಅನ್ನುವುದಾಗಿ ಕರೆದಿದ್ದಾರೆ. ಚಂಡಿಯಾಗಿ ಆಕೆ ಅಲ್ಲಿ ನಿಂತಿದ್ದಾಳೆ. ಆಕೆ ನಗು ನಗುತ್ತಾ ಎಲ್ಲವನ್ನು ಒಂದು ನಗುವಿನಲ್ಲಿ ಧೂಳಿಪಟ ಮಾಡಿಬಿಟ್ಟಿದ್ದಾಳೆ. ಸಾವಿರಾರು ಆಯುಧಗಳನ್ನು ಶತ್ರುಪಾಳೆಯದವರೆಸೆದರೂ ಒಂದು ಸಾರಿ ಒಂದು ನಗುವನ್ನು ಬೀರಿ ತಾಯಿ ಎಲ್ಲವನ್ನು ನಿರ್ನಾಮ ಮಾಡಿಬಿಟ್ಟಿದ್ದಾಳೆ. ಉತ್ತರ ರೂಪದಲ್ಲಿ ದೈತ್ಯರ ಮೇಲೆ ಶಸ್ತ್ರಾಸ್ತ್ರಗಳ ಮಳೆಗರೆದು ಬಿಟ್ಟಿದ್ದಾಳೆ. ದೇವಿಯ ವಾಹನ ಸಿಂಹ ಅತ್ಯಂತವಾಗಿ ಕೋಪಗೊಂಡು ತನ್ನ ಕೇಸರಗಳನ್ನು ಕೊಡವುತ್ತಾ ಅತಿ ಭಯಂಕರ ರೂಪದಲ್ಲಿ ಅಸುರರ ಸೈನ್ಯದ ಮಧ್ಯೆ ವನದಲ್ಲಿರಬಹುದಾದ ಕಾಳ್ಗಿಚ್ಚಿನಂತೆ ಸಂಚಾರವನ್ನು ಮಾಡುತ್ತಾ ಇದೆಯಂತೆ. ಆದರೇನು ಅಸುರರ ಆರ್ಭಟ ಇಲ್ಲಿಗೇನು ನಿಂತಿದೆಯೇ? ಖಂಡಿತವಾಗಿಯೂ ಇಲ್ಲ. ರಣರಂಗದಲ್ಲಿ ಸೆಣಸುತ್ತಿದ್ದಂತಹ ದೇವಿ ತನ್ನ ಕೋಪದ ಒಂದು ನಿಟ್ಟುಸಿರನ್ನು ಬಿಟ್ಟಿದ್ದಾಳಂತೆ. ನೂರು ಸಾವಿರ ಲಕ್ಷ ಕೋಟ್ಯಧಿಕ ಸಂಖ್ಯೆಯಲ್ಲಿ ಅವಳದೇ ಪ್ರತಿರೂಪಗಳು ಸೃಷ್ಟಿಯಾಗಿಬಿಟ್ಟಿವೆಯಂತೆ. ಒಂದೇ ಒಂದು ನಿಟ್ಟುಸಿರನ್ನು ತಾಯಿ ಬಿಟ್ಟಿದ್ದರಿಂದ ಕೋಟ್ಯನು ಕೋಟಿ ಮಾತೃಸ್ವರೂಪಗಳು ಅಲ್ಲಿ ಸೃಷ್ಟಿಯಾಗಿಬಿಟ್ಟಿದೆ. ಅವಳಷ್ಟೇ ಬಲಶಾಲಿಯಾದ ಮಾತೃದೇವತೆಗಳು ಅಲ್ಲಿ ಸೃಷ್ಟಿಯಾಗಿಬಿಟ್ಟಿದ್ದಾರೆ. ಆ ಗಣದೇವತೆಗಳೆಲ್ಲರೂ ವಿವಿಧ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಶತ್ರು ನಾಶವನ್ನೇ ತಮ್ಮ ಕೈಂಕರ್ಯವಾಗಿಸಿಕೊಂಡು ಇಲ್ಲ ಸಲ್ಲದ ರೀತಿಯಲ್ಲಿ ಶತ್ರುಗಳ ವಿನಾಶವನ್ನು ಮಾಡುತ್ತಾ ಇದ್ದಾರೆ. ಯುದ್ಧ ಮಹೋತ್ಸವವೇ ನಡೆಯುತ್ತಾ ಇದೆ. ದೊಡ್ಡದಾದ ಒಂದು ಸಮಾರಂಭವನ್ನು ಏರ್ಪಡಿಸಿರುವಂತೆ ಪಣವ ಮೃದಂಗ ಭೇರಿ ನಗಾರಿ ದುಂದುಬಿ ಶಂಖ ಘಂಟಾನಾದಗಳನ್ನು ಮಾಡುತ್ತಾ ಮಾತೃಗಣಗಳು ಹೋರಾಡುತ್ತಿವೆಯಂತೆ. ಇವೆಲ್ಲವೂ ವಿಧ ವಿಧವಾದ ವಾದ್ಯಗಳನ್ನು ವಾದನ ಮಾಡುತ್ತಾ ಅದರಿಂದ ಅಸುರರನ್ನು ಮೋಹಿಸಿದ್ದಾರೆ. ಕೇವಲ ದೈಹಿಕವಾಗಷ್ಟೇ ಅಲ್ಲ,
ಬೌದ್ಧಿಕವಾಗಿಯೂ ಮಾನಸಿಕವಾಗಿಯೂ ಅವರನ್ನು ಆಕ್ರಮಣ ಮಾಡಿದ್ದಾರೆ. ಇವರೆಲ್ಲರನ್ನು ಮೋಹಗೊಳಿಸಿ ಪಾಶವನ್ನು ಕಟ್ಟಿ ಇವರನ್ನು ಕೆಳಗೆ ಬೀಳಿಸಿಬಿಟ್ಟಿದ್ದಾರೆ. ಪಾಶದಿಂದ ಬಂಧಿಸಿ ಕೈಕಾಲು ಕಟ್ಟಿ ಕೆಳಗೆ ಬಿಸಿಟು ಮುಸಲ ಅಂದರೆ ಒನಕೆ, ಒನಕೆಯಿಂದ ಈ ಶತ್ರುಗಳನ್ನು ಕುಟ್ಟಿ ಕುಟ್ಟಿ ಜಜ್ಜಿ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ, ನುಚ್ಚು ನೂರಾಗಿಸಿದ್ದಾರೆ. ಅಲ್ಲಿ ಮಹೋಗ್ರವಾದಂತಹ ಯುದ್ಧದ ಒಂದು ಸನ್ನಿವೇಶ. ತಾಡನ ಪಾಟನ ಪೀಡನ ಭೇದನ ಛೇದನ ಪ್ರಹರಣ ಆಹರಣ ಶಸ್ತ್ರ ಸಂಪಾತ ರುಧಿರಾಕರ್ಷಣ ಇವೆಲ್ಲವನ್ನು ಮಾಡುತ್ತಿದ್ದಾರೆ. ಏನು ತಾಡನ ಹೊಡೆಯುವುದು, ಪಾಟನ ಪಾಟನ ಅಂದರೆ ಸೀಳಿಬಿಡುವುದು, ಪೀಡನ ಹಿಂಡುವುದು, ಛೇದನ ಕೈಕಾಲುಗಳನ್ನು ಕತ್ತರಿಸೋದು, ಪ್ರಹರಣ ಆಯುಧಗಳಿಂದ ಹೊಡೆಯೋದು, ಸಂಹರಣ ಕಿತ್ತು ಬಿಸುಟಿ ಹೋದಂತಹ ದೇಹಾಂಗಗಳನ್ನು ಮತ್ತೆ ಮುದ್ದೆ ಕಟ್ಟಿ ಅದನ್ನು ಸಂಹಾರ ಮಾಡುವುದು, ಸಂಚೂರ್ಣನ ಸಣ್ಣ ಸಣ್ಣ ಚೂರುಗಳಾಗಿ ಮುರಿದು ಬಿಡುವಂಥದ್ದು, ರುಧಿರಾಕರ್ಷಣ ರಕ್ತವನ್ನು ಎಳೆಯೋದು, ಈ ಎಲ್ಲ ರೀತಿಗಳನ್ನು ಮಾಡ್ತಾ ಆ ಶತ್ರು ಸೈನ್ಯವನ್ನು ಧೂಳೀಪಟವಾಗಿಸ್ತಾ ಇದ್ದಾರೆ ಮಾತೃಗಣಗಳು. ಇಲ್ಲಿ ಇವರ ಕತ್ತು ಮುರಿದು ಹೋಗಿದೆ, ಬಾಹುಗಳು ಸೀಳಿ ಹೋಗಿವೆ, ತಲೆ ಉರುಳಿದೆ, ನಡು ಬೇರ್ಪಟ್ಟಿದೆ, ಮೊಣಕಾಲು ಕತ್ತರಿಸಿದೆ, ಕೆಲವರು ಅಂಗವಿಕಲರಾಗಿದ್ದಾರೆ, ಕೆಲವು ರುಂಡಗಳು ಬೇರ್ಪಟ್ಟು ಹೋದರೂ ಮುಂಡಗಳು ಮಾತ್ರ ದೇವಿಯನ್ನು ನೋಡಿ ಹೆದರಿ ಅಲ್ಲಾಡುತ್ತಲೇವಿಯಂತೆ. ಈ ಸನ್ನಿವೇಶ ಹೇಗೆ ಮುಂದುವರೆದಿದೆ ನೋಡೋಣ ವಿರಾಮದ ನಂತರ. ತೂರ್ಯಾದಿ ವಾದ್ಯಗಳ ನಾದಕ್ಕೆ ಈ ಬೆದರಿ ಬೆಂಡಾಗಿ ಹೆದರುತ್ತಿದ್ದಂತಹ ಮುಂಡಗಳು ಕೂಡ ನರ್ತನ ಮಾಡ್ತಾ ಇರುವಂಗೆ ಕಾಣ್ತಾ ಇದೆಯಂತೆ. ಪರ್ವತೋಪಾದಿಯಲ್ಲಿ ರಾಕ್ಷಸರ ಶವಗಳು ರಾಶಿ ರಾಶಿಯಾಗಿ ಬಿದ್ದು ಬಿಟ್ಟಿದೆ. ಯುದ್ಧ ಭೂಮಿಯ ತುಂಬೆಲ್ಲ ಶವಗಳು ಹರಡಿವೆ. ರಕ್ತ ಪ್ರವಾಹ ಎಲ್ಲೆಲ್ಲಿ ಎಲ್ಲೆ ಮೀರಿ ಹರಿಯುತ್ತಾ ಇದೆಯಂತೆ. ರಕ್ತದ ಕೋಡಿಯೇ ಹರಿದು ಹೋಗಿದೆ. ಬೆಂಕಿಯ ಒಂದು ಕಿಡಿ ಒಂದು ದೊಡ್ಡ ಹುಲ್ಲಿನ ರಾಶಿಯನ್ನು ಹೇಗೆ ಕ್ಷಣಾರ್ಧದಲ್ಲಿ ದಹಿಸಿ ಹಾಕಿಬಿಡುತ್ತೋ ಹಾಗೆ ತಾಯಿ ಅವಳ ಮಾತೃಗಣಗಳೊಂದಿಗೆ ಈ ಸಾಗರೋಪಾದಿಯ ಶತ್ರು ಸೈನ್ಯವನ್ನು ಕ್ಷಣಾರ್ಧದಲ್ಲಿ ಧೂಳೀಪಟ ಮಾಡಿಬಿಟ್ಟಿದ್ದಾಳೆ. ಸಿಂಹ ಪ್ರಾಣಗಳಿಗಾಗಿ ಅಲ್ಲಲ್ಲಿ ಗರ್ಜನೆ ಮಾಡುತ್ತಾ ಹುಡುಕ್ತಾ ಇದೆಯಂತೆ. ಮಾತೃಗಣಗಳು ಅಲ್ಲಲ್ಲಿ ರಕ್ತಪಾನವನ್ನು ಮಾಡುತ್ತಿವೆ. ಸಂತುಷ್ಟವಾದಂತಹ ದೇವತೆಗಳು ಮೇಲಿನಿಂದ ನಭೋಮಂಡಲದಿಂದ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಸೈನ್ಯವೇನೋ ಪೂರ್ಣವಾಗಿ ನಾಶವಾಗಿ ಹೋಯಿತು, ಆದರೆ ಮಹಿಷಾಸುರನ ಕಥೆ ಏನು? ಮಹಿಷಾಸುರನನ್ನೇನು ದೇವಿ ಸುಮ್ಮನೆ ಬಿಡುವಳೆ ಬಿಟ್ಟಿದ್ದಾಳೆಯೇ? ಖಂಡಿತವಾಗಿಯೂ ಇಲ್ಲ. ಈ ಮಧ್ಯಮ ಚರಿತ್ರದ 3ನೇ ಅಧ್ಯಾಯದಲ್ಲಿ ಮಹಿಷಮರ್ದನವನ್ನೇ ಪೂರ್ಣವಾಗಿ ವಿವರಿಸ್ತಾರೆ. ಉದಯಿಸುವ ಸೂರ್ಯನ 1000 ಪಟ್ಟು ಕಾಂತಿಯುಳ್ಳ ಕೆಂಪು ರೇಷ್ಮೆಯ ಸೀರೆಯುಟ್ಟಂತಹ ರುಂಡ ಮಾಲಿನಿ ರಕ್ತಲೇಪಿತ ಸ್ತನಗಳನ್ನು ಹೊಂದಿದ್ದ ಕಮಲಾಸನ ಸ್ಥಿತೆಯ ದೇವಿ ಒಂದೆಡೆ ಸೆಣಸ್ತಾ ಇದ್ದರೆ ಮತ್ತೊಂದೆಡೆ ಮಾತೃಗಣಗಳು ಸಿಂಹಗಳು ರಣಕಹಳೆಯನ್ನು ಊದಿಬಿಟ್ಟಿವೆ. ಚೆನ್ನಾಗಿ ರಣದ ಅದ್ಧೂರಿ ಭೋಜನವನ್ನು ಮಾಡುತ್ತಾ ಇವೆಯಂತೆ. ಮಹಿಷನ ಸೈನ್ಯ ಧೂಳೀಪಟವಾಗಿ ಹೋಗಿದೆ. ಇದನ್ನು ನೋಡಿ ಸೇನಾಪತಿಯಾದಂತಹ ಚಿಕ್ಷುರ ಬಂದಿದ್ದಾನೆ. ಚಿಕ್ಷುರ ಬಂದು ಹಲವು ಆಯುಧಗಳಿಂದ ದೇವಿ ಮತ್ತು ಅವಳ ಗಣಗಳಿಗೆ ಪ್ರಹಾರ ಮಾಡ ಹೊರಟಿದ್ದಾನೆ. ದೇವಿ ಎಲ್ಲವನ್ನ ಮತ್ತೆ ಬೂದಿಯಾಗಿಸಿಬಿಟ್ಟಿದ್ದಾಳೆ. ಬಿಲ್ಲು ಬಾಣ ಗದೆ ಖಡ್ಗ ಎಲ್ಲವನ್ನ ಧ್ವಂಸ ಮಾಡಿದ್ದಾಳೆ. ಆತ ಸುಮ್ಮನೆ ಬಿಟ್ಟಿಲ್ಲ, ದೇವಿಯ ವಾಹನವಾದಂತಹ ಸಿಂಹದ ತಲೆಯ ಮೇಲೆ ತನ್ನ ಒಂದು ಖಡ್ಗವನ್ನು ತೆಗೆದುಕೊಂಡು ಬಂದು ಹೊಡೆದು ಬಿಟ್ಟಿದ್ದಾನೆ. ಅಲ್ಲಿಗೆ ನಿಲ್ಲಿಸಲಿಲ್ಲ, ದೇವಿಯ ಎಡ ಭುಜಕ್ಕೆ ಕೂಡ ಹೊಡೆದಿದ್ದಾನೆ ತನ್ನ ಖಡ್ಗದಿಂದ. ತಕ್ಷಣದಲ್ಲಿ ಆ ಚಿಕ್ಷುರನ ಖಡ್ಗವೇ ಚೂರು ಚೂರಾಗಿ ಬಿದ್ದು ಹೋಗಿದೆ. ಅಂತಹ ವಜ್ರಾಂಗಿ ಈ ದೇವಿ ಸರ್ವಮಂಗಲೆ, ಆಕೆಯ ಎಡಭುಜಕ್ಕೆ ಹೊಡೆದದ್ದರಿಂದ ಖಡ್ಗವೇ ಚೂರಾಗಿ ಬಿದ್ದಿದೆ. ಕೆಂಗಣ್ಣಿನಿಂದ ನೋಡುತ್ತಾ ಚಿಕ್ಷುರ ಶೂಲವನ್ನೆಸೆದಿದ್ದಾನೆ. ದೇವಿ ತನ್ನ ಶೂಲವನ್ನು ತೋರಿಸಿದ ಮಾತ್ರಕ್ಕೆ ಆ ಶೂಲ ಮುರಿದು ಬಿದ್ದು ಹೋಗಿದೆ. ಅದರ ಅಣುರೇಣುಗಳು ಸಿಗಬಾರದೇನೋ ಅಷ್ಟರ ಮಟ್ಟಕ್ಕೆ ಪೂರ್ಣವಾಗಿ ಅದು ದಗ್ಧವಾಗಿ ಹೋಗಿದೆ. ಚಿಕ್ಷುರ ಹೀಗಾಗಿದ್ದಾನೆ ಅಂದ ಮೇಲೆ ಚಾಮರ ಬಂದಿದ್ದಾನೀಗ. ಚಾಮರಾಸುರ ಆನೆಯ ಮೇಲೆ ಕುಳಿತುಕೊಂಡು ರಣಾಂಗಣಕ್ಕೆ ಬಂದಿದ್ದಾನೆ.
ಶಕ್ತಾಯುಧವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾನೆ. ದೇವಿ ಹೂಂಕರಿಸ್ತಾ ಆತನನ್ನು ಆನೆಯ ಮೇಲಿನಿಂದ ನೆಲಕ್ಕೆ ಅಪ್ಪಳಿಸಿಬಿಟ್ಟಿದ್ದಾಳೆ. ಶಕ್ತಾಯುಧ ಚೂರು ಚೂರಾಗಿದೆ. ಸಿಂಹ ಆನೆಯ ಕುಂಭಸ್ಥಳವನ್ನು ಆಕ್ರಮಣ ಮಾಡಿಕೊಂಡು ಬಿಟ್ಟಿದೆ. ಭೂಮಿಯಿಂದ ಆಕಾಶಕ್ಕೆ ಹಾರಿ ಮತ್ತೆ ಭೂಮಿಗೆ ಎಗರಿ ಬಿದ್ದ ಆ ಸಿಂಹದ ಪಂಜಿನ ಏಟಿಗೆ ಚಾಮರನ ರುಂಡ ಮುಂಡಗಳು ಬೇರ್ಪಟ್ಟು ಹೋಗಿವೆ. ಉದಗ್ರ ಕರಾಲ ಭಿಂದಿಪಾಲ ಉಗ್ರಾಸ್ಯ ಭಾಷ್ಕಲ ತಾಮ್ರ ಅಂಧಕ ಉಗ್ರವೀರ್ಯ ಮಹಾಹನು ಹೀಗೆ ಎಲ್ಲ ಅನೇಕಾನೇಕ ರಾಕ್ಷಸರು ಈತನ ಸೈನ್ಯವಾಗಿ ಬಂದು ಯಮಪುರಿಗೆ ರವಾನೆಯಾಗಿ ಹೋಗ್ತಾ ಇದ್ದಾರೆ. ಸೈನ್ಯವೆಲ್ಲವೂ ಪೂರ್ಣವಾಗಿ ವಿನಷ್ಟವಾಗಿ ಹೋಗಿದೆ. ಸೈನ್ಯ ನಾಶವಾದ ಮೇಲೆ ಮಹಿಷಾಸುರ ತಾನೇ ಬಂದಿದ್ದಾನೆ. ಮಹಿಷಾಸುರ ತಾನೇ ಬಂದು ಕೋಣ ರೂಪದಿಂದ ಬಂದಿದ್ದಾನೆ. ಕೆಲವರನ್ನು ತನ್ನ ಮೂತಿಯ ಏಟಿನಿಂದ, ಕೆಲವರನ್ನು ತನ್ನ ಗೊರಸಿನಿಂದ, ಕೆಲವರನ್ನು ಬಾಲದಿಂದ, ಮತ್ತೆ ಕೆಲವರನ್ನು ಕೊಂಬುಗಳಿಂದ ಆತ ಘಾಸಿ ಮಾಡುತ್ತಾ ಎತ್ತರವಾದ ಪರ್ವತಗಳನ್ನು ಕೂಡ ಕಿತ್ತೊಗೆಯುತ್ತಾ ಇದ್ದಾನೆ. ಅತಿ ವೇಗದಿಂದ ಗರ್ಜನೆ ಮಾಡುತ್ತಾ ಗಿರಗಿರನೆ ಆ ಎಲ್ಲ ಶತ್ರುಪಾಳೆಯದವರನ್ನು ಎತ್ತಿ ತಿರುಗಿಸ್ತಾ ಉಸಿರಿನ ಬೇಗೆಯಿಂದ ಹೀಗೆ ಹಲವು ಮಂದಿಯನ್ನು ಮಹಿಷಾಸುರ ಕೊಂದು ಬಿಟ್ಟಿದ್ದಾನೆ. ಪ್ರಮಥ ಗಣಗಳನ್ನು ಹಿಂಸಿಸುತ್ತಾ ಬಂದಾಗ ಸಿಂಹವನ್ನು ಕೊಲ್ಲಲಿಕ್ಕೆ ಬಂದಿದ್ದಾನೆ ಮಹಿಷಾಸುರ. ದೇವಿ ಅತ್ಯಂತವಾಗಿ ಕೋಪಗೊಂಡು ಬಿಟ್ಟಿದ್ದಾಳೆ. ದೇವಿ ಕೋಪಗೊಂಡಾಗ ಈತನ ಕೋಪವೂ ಹೆಚ್ಚಾಗಿ ಬಿಟ್ಟಿದೆ. ಮಹಿಷಾಸುರನಿಗೂ ಕೋಪ ಹೆಚ್ಚಿ ಹೂಂಕಾರ ಮಾಡುತ್ತಾ ಗೊರಸಿನಿಂದ ಭೂಮಿಯನ್ನು ಪುಡಿ ಪುಡಿ ಮಾಡುತ್ತಾ ಕೊಂಬಿನಿಂದ ಪರ್ವತಗಳನ್ನು ಕಿತ್ತೆಸೆಯುತ್ತಾ ತಿರುಗುತ್ತಾ ಬಂದಿದ್ದಾನೆ. ಹೀಗೆ ಬಂದ ಮಹಿಷನ ಮರ್ದನ ಯಾವ ರೀತಿಯಲ್ಲಿ ಮಹೋಗ್ರ ರೂಪದಲ್ಲಿ ಆಗಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಸಕಲ ಜೀವರಾಶಿಗೂ ಆಧಾರಳಾದಂತಹ ಕೂಷ್ಮಾಂಡಾ ದೇವಿಗೆ, ಆ ಜಗನ್ಮಾತೆಗೆ ನಮ್ಮೆಲ್ಲ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸೋಣ. ಶ್ರೇಯೋಸ್ತು, ಸದಾ ವಿಜಯೋಸ್ತು. ಶ್ರೀಮಾತ್ರೇ ನಮಃ. ನಮಸ್ಕಾರ.